अन्यकोमिन युवकनोब्ब रस्ते बदी निल्लिसिद हिंदूगळ वाहनक्के डिक्कि होडेदु परारियागि बळिक रौडिसम मेरेद घटने दक्षिण कन्नड जिल्लेय राष्ट्रीय हेद्दारी 75 माणि एंबल्लि नडेदिदे। नवंबर 11 गुरुवारदंदु संजे बेंगळूरिनिंद मंगळूरु मार्गवागि संचरिसुव वेळे माणि एंबल्लि श्रीनाथ एंबवर होस स्विफ्ट गाडिगे इनोवा गाडियल्लि बंद इम्रान डिक्कि होडेदिद्दाने। ವಾಹನಕ್ಕೆ ಬಲವಾಗಿ ಗುದ್ದಿದ ಕಾರಣ ಗಾಡಿಯಲ್ಲಿದ್ದ ಶ್ರೀನಾಥ್ ಅವರ ತಂದೆಗೆ ಗಂಭೀರವಾಗಿ ಗಾಯವಾಗಿದ್ದು ರಕ್ತಸ್ರಾವವಾಗಿತ್ತು। ತಕ್ಷಣವೇ ಇವರನ್ನ ಫಸ್ಟ್ ನ್ಯೂರೋ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗಿತ್ತು। ಇನ್ನು ವಾಹನಕ್ಕೆ ಡಿಕ್ಕಿ ಹೊಡೆದ ಇಮ್ರಾನ್ ಸ್ಥಳದಿಂದ ಪರಾರಿಯಾಗಿದ್ದ। ಬಳಿಕ ಇಮ್ರಾನ್ನ ಗಾಡಿಯನ್ನ ಹುಡುಕಿದಾಗ ಮಾಣಿಯಲ್ಲಿ ಇಮ್ರಾನ್ ಪತ್ತೆಯಾಗಿದ್ದಾನೆ। ತಕ್ಷಣವೇ ಇವನನ್ನ ಹಿಡಿದ ಹಿಂದೂ ಯುವಕರ ತಂಡ ಘಟನಾ ಸ್ಥಳಕ್ಕೆ ಕರೆದುಕೊಂಡು ಬಂದಿದ್ದಾರೆ। ಈ ವೇಳೆ ಅಪಘಾತ ನಡೆದ ಸ್ಥಳದಲ್ಲಿ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸುತ್ತಿದ್ದರು। ಇದೇ ವೇಳೆ ಸ್ಥಳದಲ್ಲಿ ಅನ್ಯಕೋಮಿನ ಯುವಕರ ಗುಂಪೊಂದು ಪೊಲೀಸರನ್ನ ತರಾಟೆಗೆ ತೆಗೆದುಕೊಂಡು ಹಿಂದೂ ಯುವಕರ ಮೇಲೆ ಹಲ್ಲೆ ಮಾಡಿದ್ದಾರೆ। ಪರಿಸ್ಥಿತಿ ತಿಳಿಗೊಳಿಸಲು ಯತ್ನಿಸಿದ ಪೊಲೀಸರ ಮೇಲೆ ಅನ್ಯಕೋಮಿನ ಯುವಕರು ಹಲ್ಲೆಗೆ ಯತ್ನಿಸಿದ್ದು ರೌಡಿಸಂ ವಿರುದ್ಧ ಯುವಕರ ಮೇಲೆ ಪೊಲೀಸರು ಲಾಠಿ ಬೀಸಿದ್ದಾರೆ। ಅಂದ್ರೆ ಮುನ್ನೆ ಒಂದು ಬೀಸ್ ರೋಡ್ ಇಂದ ಬರ್ತಾ ಇದ್ದೆ, ನಾನು ಬೀಸ್ ರೋಡ್ ಇಂದ ಪುತ್ತೂರ್ ಕಡೆ ಬರ್ತಾ ಇದ್ದೆ। ಆ ಟೈಮಲ್ಲಿ ಮಧ್ಯದಲ್ಲಿ ಮಾನ್ ಎಂಬ ಸ್ಥಳದಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು। ಆ ಆಕ್ಸಿಡೆಂಟ್ ಅಲ್ಲಿ ಯಾಕಂದ್ರೆ ನಾವು ಫುಲ್ ಟ್ರಾಫಿಕ್ ಎಲ್ಲ ಜಾಮ್ ಆಗಿತ್ತು ಅಲ್ಲಿ। ಅವಾಗ ನನ್ನ ಫ್ರೆಂಡ್ಸ್ ಇದ್ರು ಇಬ್ರು, ನಾನು ಹೇಳ್ದೆ ಏನೋ ಟ್ರಾಫಿಕ್ ಜಾಮ್ ಆಗಿದೆ ನೋಡಿ ಬರ್ತೀನಿ ಅಂತ। ನಾನು ಅಲ್ಲಿಂದ ಗಾಡಿ ಇಳಿದು ನಾನು ಹೋದೆ, ಹೋಗುವಾಗ ಆಕ್ಸಿಡೆಂಟ್ ಆಗಿ ಉಂಟು, ಆಕ್ಸಿಡೆಂಟ್ ಆಗಿ ಫುಲ್ಲು ರಕ್ತದಲ್ಲಿದ್ದಾರೆ। ನಾಲ್ಕು ಜನ ಇದ್ರು, ಮತ್ತೊಂದು ಚಿಕ್ಕ ಮಗು ಇತ್ತು, ಒಂದು 3 ವರ್ಷದ ಮಗು। ಅದು ಕೂಡ ಗಾಡಿಯನ್ನು ರೋಡಲ್ಲಿ ಇರಲಿಲ್ಲ, ಗಾಡಿ ಸ್ವಲ್ಪ ರೋಡಿಂದ ಕೆಳಗೆ ಮಗು ವಾಮಿಟ್ ಮಾಡ್ತಾ ಇದೆ ಅಂತ ಹೇಳಿ ರೋಡಿಂದ ಕೆಳಗಡೆ ಹಾಕಿದ್ದಾರೆ, ಸೈಡ್ಗೆ ಹಾಕಿದ್ದಾರೆ, ಫುಲ್ಲು ಸೈಡ್ಗೆ ಹಾಕಿದ್ದಾರೆ ಗಾಡಿಯನ್ನು। ಅದು ಬಂದು ನೋಡಿದೆ, ಫುಲ್ಲು ಗ್ಲಾಸ್ ಎಲ್ಲ ಒಡಿಯಾಗಿ ಅವರಿಗೆ ಸಿಕ್ಕಾಪಟ್ಟೆ ಗಾಯ ಆಗಿತ್ತು। ಅದಕ್ಕೆ ಎಮರ್ಜೆನ್ಸಿ ಆಗಿ ಹಾಸ್ಪಿಟಲ್ಗೆ ಒಂದು ಗಾಡಿಯಲ್ಲಿ ಕಳಿಸಿದ್ವಿ ನಾವು। ಆ ನಂತರ ಗಾಡಿಯನ್ನು ಕಳಿಸಿದ ನಂತರ ಅವರು ಅಲ್ಲಿಗೆ ಕಲ್ಲಡ್ಕಕ್ಕೆ ಹೋದ್ರು, ಮತ್ತೆ ಅಲ್ಲಿ ಎಮರ್ಜೆನ್ಸಿಗೆ ಡಾಕ್ಟರ್ ಏನೋ ಇಲ್ಲ ಅಂತ ಹೇಳಿ ಆ ಪರಿಸ್ಥಿತಿಗೆ ಅಲ್ಲಿಂದ ಎಮರ್ಜೆನ್ಸಿ ಆಗಿ ಆಂಬ್ಯುಲೆನ್ಸ್ ಅಲ್ಲಿ ಮಂಗಳೂರಿಗೆ ಕಳಿಸಿದ್ದೀವಿ ನಾವು। ಅದಕ್ಕೆ ಅದ ನಂತರ ಕೆಲವು ವಿಚಾರಿಸಿದಾಗ ಅಲ್ಲಿ ಇವರು ಅವರ ಹತ್ರ ಕೇಳಿದ್ವಿ ಯಾವ ಗಾಡಿ ನಿಮಗೆ ಹೊಡೆದೋಗಿದೆ ಅಂತ। ಅವರು ಹೇಳಿದ್ರು ಒಂದು ಇನ್ನೋವಾ ಗಾಡಿ ಹೊಡೆದೋಗಿದೆ, ಅವರು ನಿಲ್ಲಿಸಲಿಲ್ಲ ಗಾಡಿ। ಮತ್ತೆ ಅಲ್ಲಿ ನೀವು ಏನಾದರೂ ನಂಬರ್ ನೋಡಿದ್ದೀವಿ ಅಂತ ಕೇಳುವಾಗ ನಂಬರ್ ನೋಡಿದ್ದೆ ನಾನು ಅಂತ ಹೇಳಿ ನಂಬರ್ ಹೇಳಿದರು ಅವರು। ಆ ನಂಬರ್ ನಾವು ಇಟ್ಕೊಂಡು ಚೇಸ್ ಮಾಡುವ ಅಂತ ನಾವು ತೀರ್ಮಾನಿಸಿದ್ವಿ, ಒಂದು 3 ಜನ ಇದ್ವಿ, ಒಂದು ಚೇಸ್ ಮಾಡುವ, ಗಾಡಿಯನ್ನು ಸಿಗ್ತಾ ನೋಡುವ, ಯಾಕೆಂದರೆ ಮುಂದಕ್ಕೆ ಎಲ್ಲಕ್ಕೆ ಹೆಲ್ಪ್ ಆಗುತ್ತೆ ಎಲ್ಲರಿಗೆ, ಯಾಕೆಂದರೆ ಆ ಗಾಡಿ ಅವನು ಯಾರಂತ ಗೊತ್ತಾಗಬೇಕಲ್ಲ ನಮಗೆ ಎಲ್ಲರಿಗೂ, ಮತ್ತು ಪೊಲೀಸ್ ಇನ್ವೆಸ್ಟಿಗ್ಮೆಂಟ್ಗೆ ಅದಕ್ಕೆ ಇದಕ್ಕೆಲ್ಲ ಬೇಕಾಗಿ ಬರುತ್ತೆ ಅಂತ ಹೇಳಿ ನಾವು ಚೇಸ್ ಮಾಡುವ ನಿರ್ಧಾರ ಮಾಡಿದ್ವಿ। ಅದ ನಂತರ ಅದನ್ನು ಚೇಸಿಂಗ್ ಮಾಡ್ತಾ ಗಾಡಿಯಲ್ಲಿ ಹೋದ್ವಿ। ಆವಾಗ ಗಾಡಿ ನಮಗೆ ಒಂದು 3-4 ಕಿಲೋಮೀಟ್ರು ಮುಂದೆ ಹೋಗುವಾಗ ಗಾಡಿ ಸಿಕ್ತು ನಮಗೆ, ಅಡ್ಡ ಹಾಕಿದ್ವಿ। ಅಡ್ಡ ಹಾಕಿ ವಿಚಾರಿಸಿದಾಗ ಗಾಡಿಯೆಲ್ಲ ಎದುರುಗಡೆ ಉಡಿಯಾಗಿತ್ತು ಗಾಡಿದು। ಆವಾಗ ವಿಚಾರಿಸಿದಾಗ ಅವರು ಹೇಳಿದ್ರು ನಾನೆಲ್ಲ ಮಾಡಿದ್ದು, ಈಚೆ ಕೂತ್ಕೊಂಡ ಒಂದು ಹುಡುಗ ಇದ್ದ ಅವನು ಮಾಡಿದ್ದು, ನಾನು ಅವನಿಗೆ ಡ್ರೈವಿಂಗ್ ಕೊಟ್ಟಿದ್ದೆ ಅಂತ ಎಲ್ಲ ಹೇಳಿದರು। ಅದಕ್ಕೆ ನಾನು ಹೇಳಿದೆ ಇಲ್ಲ, ನೀವು ಆಕ್ಸಿಡೆಂಟ್ ಆಗುವ ಪ್ಲೇಸಿಗೆ ಬನ್ನಿ ನೀವು, ಯಾಕೆಂದರೆ ನೀವು ಅಲ್ಲಿ ಇರಬೇಕಿತ್ತು, ನೀವು ಇಲ್ಲಿವರೆಗೆ ಬಂದದೇ ತಪ್ಪು, ನೀವು ಅಲ್ಲಿಗೆ ಬರಬೇಕು, ಯು ಟರ್ನ್ ಮಾಡಿ ಅಲ್ಲಿಗೆ ಹೋಗುವ, ಅಲ್ಲಿ ಪೊಲೀಸ್ ಬರ್ತಾರೆ ಮತ್ತೆ ಮಾತಾಡುವ ಅಂತ ಹೇಳಿದೆ ನಾನು। ಅದಕ್ಕೆ ಅವರು ಅಲ್ಲಿಂದ ಓಕೆ ಅಂತ ಹೇಳಿ ಎಲ್ಲ ಮಾತುಕತೆ ಆಯಿತು, ಅಲ್ಲಿಂದ ಅವರು ರಿಟರ್ನ್ ಯು ಟರ್ನ್ ಮಾಡಿ ಅಲ್ಲಿಗೆ ಬಂದೇ ಬಿಟ್ಟರು, ಯಾಕೆಂದರೆ ಅವರನ್ನು ಚೇಸಿ ಮಾಡ್ತಾರೆ ನಾವು ಬಂದದ್ದು, ಯಾಕಂದರೆ ಇಲ್ಲಾಂದರೆ ಅಲ್ಲಿ ಅವರು ಸೇಫ್ ಆಗಲಿಕ್ಕೆ ನೋಡ್ತಾ ಇದ್ರು, ಯಾಕಂದರೆ ಅಲ್ಲಿ ಒಂದು 3-4 ಜನ ಬಂದರು ಅವರನ್ನು ಸೇಫ್ ಮಾಡಲಿಕ್ಕೆ, ಯಾಕೆಂದರೆ ಅಲ್ಲಿಂದ ಅವರು ಓಡಬೇಕಿತ್ತು, ಅದಕ್ಕೆ ಸಪೋರ್ಟಿವಾಗಿ ಬೇರೆ ಜನ ಬಂದರು ಅಲ್ಲಿಗೆ। ಆದರೂ ನಾವು ಹೇಳಿದ್ವಿ ಇಲ್ಲ, ನಿಮ್ಮನ್ನು ಎಲ್ಲ ವೀಡಿಯೋ ಮಾಡಿಟ್ಟಿದ್ದೀವಿ ನಾವು, ಯಾಕಂದರೆ ಓಟಕ್ಕೆ ಮಾಡಿದವರೆಲ್ಲ ವೀಡಿಯೋ ಮಾಡಿರ್ತೀವಿ, ಅದು ವೀಡಿಯೋ ಎಲ್ಲ ನಮ್ಮ ಹತ್ರ ಉಂಟು, ಅದನ್ನು ಕೂಡ ಪೊಲೀಸರಿಗೆ ಕೂಡ ತೋರಿಸಿದ್ದೀವಿ ನಾವು ಆ ವೀಡಿಯೋವನ್ನು। ಅದೇ ಮತ್ತೆ ಆ ಗಾಡಿಯನ್ನು ಕರ್ಕೊಂಡು ಅಲ್ಲಿವರೆಗೆ ಬಂದಾಯಿತು, ಬಂದಾಗ ಸ್ವಲ್ಪ ಒಂದು 5 ನಿಮಿಷದೊಳಗೆ ಪೊಲೀಸ್ ಬಂದರು, ಪೊಲೀಸ್ ಹತ್ರ ನಾವು ಹೇಳಿದ್ವಿ ಹೀಗೆ ಹಿಡ್ದಲ್ಲಿ ಸರ್ ನಾವು ಹೀಗೆ ಹೋಗಿ ಮತ್ತೆ ವೀಡಿಯೋ ಎಲ್ಲ ಮಾಡಿದ್ದೀವಿ ನಾವು ಈ ವಿಚಾರದಲ್ಲಿ, ಇವರು ಹೇಳಿದರು ಯಾಕಂದರೆ ಬೆಂಗಳೂರು ಗಾಡಿ ಅದು ಸ್ವಿಫ್ಟ್ ಗಾಡಿ,
ಅವರು ಅದರ ಡ್ರೈವರ್ ಹೇಳಿದ್ರು ಹೀಗೆ ಹೊಡೆದು ಹೋದ್ರು ಅಂತ, ಅದಕ್ಕೆ ನಾವು ಹಿಡ್ಕೊಂಡು ಬಂದಿದ್ದೀವಿ ಸರ್ ಅಂತ. ತುಂಬ ಒಳ್ಳೇದಾಯ್ತು ಅಂತ ಹೇಳಿದ್ರು, ಒಳ್ಳೆ ವಿಚಾರ ಅಂತ ಹೇಳಿದ್ರು. ಅದಕ್ಕೆ ಅಲ್ಲಿ ಬಂದು ಮತ್ತೆ ನಾವು ಪೊಲೀಸ್ ಹತ್ರ ಈ ವಿಚಾರದಲ್ಲಿ ಮಾತಾಡುವಾಗ ಕೆಲವೊಬ್ಬರು ಎಡೆಗೆ ಬಂದರು. ಎಡೆಗೆ ಬಂದು ಈ ವಿಚಾರವನ್ನು ಮುಚ್ಚಿಡಬೇಕಾಗಿ ಅವರು ಏನೆಲ್ಲ ಅಲ್ಲಿ ಪ್ರಯತ್ನ ಪಟ್ಟರು ಅಂದ್ರೆ, ಮೈ ಕೈ ಹಾಕಿ ಒಡಿದ್ದು ಅದೆಲ್ಲ ಸಿಕ್ಕಾಪಟ್ಟೆ. ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.